ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಅಂಗವಾಗಿ ಕರವೇ ವತಿಯಿಂದ ಶಿವರಾಮೇಗೌಡ ಬನ ಸೇನಾನಿಗಳಿಂದ ಅಥಣಿ ಸರ್ಕಾರಿ ಪ್ರಥಮ ದರ್ಜೆಯ ಪದವಿ ಮಹಾವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತಾ ಶ್ರಮದಾನ ಹಮ್ಮಿಕೊಳ್ಳಲಾಯಿತು. ಇನ್ನು ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿದ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಶಾಂತಿನಾಥ ಬಳೋಜ್ ಮಾತನಾಡಿದ್ದು ಹೀಗೆ. ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪಠ್ಯವಾಗಿ ಒಂದು ಅಧ್ಯಯನ ವಿಭಾಗವಾಗಿ ಅದು ಅಧ್ಯಯನ ಮಾಡಲ್ಪಡ್ತಾ ಇದೆ. ಹಾಗೆಯೇ ಗಾಂಧೀಜಿಯವರು ಏಕದಶಾಭಿಜಯವನ್ನು ತಿಳ್ಕೊಂಡ್ರು. ಸತ್ಯ, ಅಹಿಂಸೆ, ಅಶ್ರಯ, ಸ್ಪರ್ಶ ಭಾವನ, ಸ್ವದೇಶಿ, ಅಪರಿಗ್ರಹ ಅನ್ನುವಂಥದ್ದು, ಅದರಲ್ಲೂ ಮುಖ್ಯವಾದದ್ದು ಸರ್ವತ್ರ ಭಯವರ್ಜನ ಅನ್ನುವಂಥ ತತ್ವ. ಅವರ ಸಪ್ತ ಸಾಮಾಜಿಕ ಪಾತಕಗಳು ಅಂತ ಏನು ಹೇಳ್ತಾರೆ ಅವುಗಳು ಕೂಡ ಅತ್ಯಂತ ಪ್ರಸ್ತುತವಾದವುಗಳು. ಸತ್ವ ರಹಿತ ರಾಜಕೀಯ, ಮಾನವತಾಶೂನ್ಯ ವಿಜ್ಞಾನ, ಶೀಲವಿಲ್ಲದ ಶಿಕ್ಷಣ ಇತ್ಯಾದಿ ಅವರು ಹೇಳ್ತಾ ಹೋಗ್ತಾರೆ. ಅವೆಲ್ಲವುಗಳು ಯೂನಿವರ್ಸಲ್ ವ್ಯಾಲ್ಯೂಸ್, ಅಂದರೆ ಎಲ್ಲ ಕಾಲಕ್ಕೂ, ಎಲ್ಲ ದೇಶಕ್ಕೂ, ಎಲ್ಲ ಸಮಯಕ್ಕೂ, ಎಲ್ಲರಿಗೂ ಅನ್ವಯವಾಗುವಂತಹ ಅತ್ಯದ್ಭುತ ತತ್ವಗಳನ್ನು ಅವರು ಸಲ್ಲಿಸಿದರು. ಅವರ ಬದುಕೇ ಒಂದು ತೆರೆದ ಪುಸ್ತಕ, ಅದಕ್ಕೆ ಅವರ ಜೀವನ ಚರಿತ್ರೆ, ಆತ್ಮಚರಿತ್ರೆ ಕೂಡ ಸತ್ಯದೊಂದಿಗೆ ನನ್ನ ಸಂಶೋಧನೆ ಎನ್ನುವಂತಹ ಒಂದು ಅದ್ಭುತವಾದ ಕೃತಿ ನಮ್ಮೆಲ್ಲರಿಗೂ ಈಗಲೂ ಕೂಡ ಒಂದು ಮಾದರಿಯಾದಂತಹ ಒಂದು ಸಂಗತಿ. ಇನ್ನು ನಂತರದಲ್ಲಿ ಕರವೇಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಣ್ಣಾ ಸಾಹೇಬ್ ತೆಲಸಂಗ ಮಾತನಾಡಿದ್ದು ಹೀಗೆ. ಗ್ರಾಮ ಸ್ವರಾಜ್ಯ ಕನಸನ್ನ ಕಟ್ಕೊಂಡು ಹೋರಾಟ ಮಾಡಿದಂಥವರು. ಅವರ ಒಂದು ವಿಚಾರದಲ್ಲಿ ಹೇಳಬೇಕಂತಂದ್ರೆ, ನಮ್ಮ ಭಾರತದ ಪ್ರತಿಯೊಂದು ಗ್ರಾಮಗಳು ಸುಧಾರಣೆ ಆದರೆ ಇಡೀ ದೇಶವೇ ಸುಧಾರಣೆ ಆದಂತೆ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನೊಳಗೆ ನಮ್ಮ ಪ್ರತಿ ಗ್ರಾಮಗಳು, ಹಳ್ಳಿಗಳು ಸುಧಾರಣೆ ಆಗೋದ್ರ ಜೊತೆಗೆ ಒಂದು ಸ್ವಚ್ಛತೆಗೆ ಭಾಳಷ್ಟು ಆದ್ಯತೆಯನ್ನು ಕೊಡಬೇಕು. ಅದರ ಜೊತೆಗೆ ಈ ಮದ್ಯಪಾನವನ್ನು ನಿಷೇಧ ಮಾಡುವಂಥ ನಿಟ್ಟಿನೊಳಗೆ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ವಿಚಾರ. ಅದರ ಜೊತೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಶೇಷವಾಗಿ ಕನ್ನಡ ನಾಡು ನುಡಿ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಶ್ರಮಿಸ್ತಿರ್ತಕ್ಕಂಥ ಏಕೈಕ ಸಂಘಟನೆ. ಈ ಸಂಘಟನೆಯ ಮೂಲಕ ಕನ್ನಡಿಗರಿಗೆ ಅನ್ಯಾಯ ಆದಾಗ ರಸ್ತೆಗೆ ಇಳಿದು ಹೋರಾಟವನ್ನು ಮಾಡಿ ನ್ಯಾಯ ಒದಗಿಸಿಕೊಡುವಂಥ ಒಂದು ವಿಶೇಷ ಸಂಘಟನೆ. ಈ ಸಂಘಟನೆಯ ಇಡೀ ರಾಜ್ಯಾದ್ಯಂತ ಒಂದು ಹೆಮ್ಮರವಾಗಿ ಬೆಳೆಯುವುದರ ಜೊತೆಗೆ ಲಕ್ಷಾಂತರ ಕಾರ್ಯಕರ್ತರನ್ನು ಮತ್ತು ಪದಾಧಿಕಾರಿಗಳನ್ನು, ಕನ್ನಡ ಸೇನಾನಿಗಳನ್ನು ಹೊಂದಿರತಕ್ಕಂಥ ಸಂಘಟನೆ. ಈ ಸಂಘಟನೆ ಕೇವಲ ಹೋರಾಟ ಮಾಡೋದಷ್ಟೇ ಅಲ್ಲ, ವಿಶೇಷವಾಗಿ ಇಂಥ ಮಹಾತ್ಮರ ಜಯಂತಿಯ ಸವಿನೆನಪಿನೊಳಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡುವಂಥ. ನಂತರ ಕರವೇಯ ತಾಲೂಕಾ ಅಧ್ಯಕ್ಷ ಉದಯ್ ಮಕಾನಿ, ಜಿಲ್ಲಾ ಸಂಚಾಲಕ ಜಗನ್ನಾಥ ಬಾಮನೆ ಮಾತನಾಡಿದ್ದು, ಈ ವೇಳೆ ಸಿದ್ದು ಹಂಡಗಿ, ವಿಜಯ್ ನೇಮಗೌಡ, ರಾಜು ವಾಗಮೋರೆ, ಪರಶುರಾಮ್ ಕಾಂಬಳೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ರಾಜು ವಾಗಮೋರೆ, ಬಿವಿ ನ್ಯೂಸ್ ಕನ್ನಡ, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.